subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದು ಗುಳಿಯಪ್ಪ ಸಿಹಿ ಹೇಗೆ ಮಾಡೋದಪ್ಪ ಸಿಹಿಯಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ ಒಂದು ಕಪ್ಪು ಕಟ್ ಮಾಡಿರುವಂತಹ ಸಿಹಿದು ಹಣ್ಣಾಗಿರುವಂತಹ ಹಲಸಿನ ಹಣ್ಣಿನ ಸೊಳೆಗಳನ್ನು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಒಂಥರಡು ಕಪ್ಪು ಕೋಕೋನಟ್ ಹಾಕ್ಕೊಳ್ಳಿ. ಮತ್ತು ಅದೆರಡನ್ನು ಒಟ್ಟಿಗೆ ನೀರ್ಗೀರ ಏನೂ ಹಾಕಬೇಡಿ. ಹಾಗೆ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟು, ಯಾಕಂದರೆ ಅಕ್ಕಿ ಹಾಕಿದ ಮೇಲೆ ಇದು ಗ್ರೈಂಡ್ ಒಟ್ಟಿಗೆ ಹಾಕಿದ್ರೆ ಗ್ರೈಂಡ್ ಮಾಡೋಕ್ಕಾಗಲ್ಲ. ಈಗ ನೋಡಿ, ಅರ್ಧ ಕಪ್ಪು ಸೋಪ್ ಮಾಡಿರುವಂಥ ಸೋನಾ ಮಸೂರಿ ಅಕ್ಕಿ ರಾ ಅಕ್ಕಿ ಹಾಕ್ಕೊಳ್ಳಿ. ನೀರೆಲ್ಲ ಡ್ರೈನ್ ಮಾಡಿ ಆಮೇಲೆ ಒಂದು ಪಿಂಚು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಎರಡು ಪಿಂಚು ಸಾಲ್ಟ್ ಹಾಕ್ಕೊಳ್ಳಿ. ಸ್ವೀಟ್ ಮಾಡಬೇಕಾದ್ರೆ ಸಾಲ್ಟ್ ಹಾಕಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಎರಡು ಟೇಬಲ್ ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ. ಸಾಕಾಗುತ್ತೆ, ಯಾಕಂದರೆ ತುಂಬ ಸಿಹಿ ಇದೆ. ಗ್ರೈಂಡಾಗಿ ಮಾಡಿ, ಫೈನಾಗಿ ಗ್ರೈಂಡ್ ಮಾಡಿ, ಏನೂ ನೀರು ಹಾಕಬೇಡಿ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಈಗ ಗ್ರೈಂಡ್ ಮಾಡಿರುವಂತಹ ಹಿಟ್ಟನ್ನು, ಅಪ್ಪಮ್ ಹಿಟ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ ಆಮೇಲೆ ನೀವು ಒಂಚೂರು ನೀರು ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಈಗ 3/4 ಟೀಸ್ಪೂನು ಕಾರ್ಡಮಮ್ ಪೌಡ್ರ್ ಹಾಕಿ, ಏಲಕ್ಕಿ ಪೌಡ್ರು, ಮತ್ತು 1/3 ಟೀಸ್ಪೂನು ಕುಕ್ಕಿಂಗ್ ಸೋಡಾ ಫ್ರೆಶೇ ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಸ್ಟೀರ್ ಮಾಡಿ, ಕಂಬೈನ್ ಮಾಡಿ. ಮತ್ತು ಪ್ಲೀಸ್ ಕುಕ್ ಇಮಿಡಿಯೇಟ್ಲಿ, ಡೋಂಟ್ ಕೀಪ್ ದ ಬ್ಯಾಟರ್ ಬಿಕಾಸ್ ಇಟ್ ವಿಲ್ ನಾಟ್ ಬಿ ಗುಡ್ ಟು ಕುಕ್ ಲೇಟರ್. ಹಾಗೆ ಒಂಚೂರು ಇದು ಹಾಕ್ಕೊಳ್ಳಿ, ಎಲ್ಲ ಇದಕ್ಕೂ ಅಪ್ಪದ ಹೋಲ್ಸಿಗೆಲ್ಲ ತುಪ್ಪ ಹಾಕ್ಕೊಳ್ಳಿ. ಮತ್ತು ಆ ಬ್ಯಾಟ್ರನ್ನ ಒಂಚೂರು ನೀರು ಹಾಕಿ ಅಡ್ಜಸ್ಟ್ ಮಾಡಿರೋದಲ್ಲ, ಎಲ್ಲ ಹೊಲ್ಸ್ಗೂ ತುಂಬಿಸ್ಕೊಳ್ಳಿ. ದಪ್ಪನೇ ಇಡಬೇಕು, ತೆಳು ಮಾಡಬಾರ್ದು ಯಾಕಂದರೆ ಸೋಡಾ ಹಾಕಿರೋದಲ್ವಾ. ಈಗ ಸ್ವಲ್ಪ ಘೀ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ಎಲ್ಲದ್ರ ಮೇಲೂ. ಲೋ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಬೇಕು, ಇಲ್ಲದಿದ್ರೆ ಸೀದೋಗ್ಬಿಟ್ಟು ಚೆನ್ನಾಗಾಗಲ್ಲ. ಅಡ್ಜಸ್ಟ್ ಮಾಡ್ತಾ ಫ್ಲೇಮ್ನ ಕುಕ್ ಮಾಡಿ, 2 ಮಿನಿಟ್ಸ್ ತನಕ ಕುಕ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಪಫ್ ಅಪ್ ಆಗ್ಬಿಡ್ತು ನೋಡಿ, ಹೌದಾ. ಈಗ ಅದನ್ನು ಫ್ಲಿಪ್ ಮಾಡಿ ನೋಡಿ, ಹಿಂದ್ಗಡೆಯಿಂದ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಪ್ರತಿಯೊಂದು ಅಪ್ಪೇನು ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ನೋಡಿ, ನೋಡಿದ್ರಲ್ಲ ಫ್ಯಾಂಟಾಸ್ಟಿಕ್ಕಾಗಿ ಕುಕ್ ಆಗಿದೆ. ಬ್ರೌನ್ ಆಗಲೇಬೇಕು ಅದು, ಯಾಕಂದರೆ ಜಾಕ್ ಫ್ರೂಟು ಸಿಹಿ ಮತ್ತು ಒಂಚೂರು ಬೆಲ್ಲ ಹಾಕಿದ್ದೀವಲ್ಲ. ಓಕೆ, ಇವಾಗ ಮತ್ತೆ ಘೀ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಳ್ಳಿ ಎಲ್ಲದಕ್ಕೂ. ಈಗ ಆಯಿತು, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪ್ಲೇಟ್ಗೆ. ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಈ ಮೆಜರ್ಮೆಂಟ್ನ ಅಂದರೆ ಅರ್ಧ ಕಪ್ ಅಕ್ಕಿಗೆ ನಿಮಗೆ ಅಬೌಟ್ 28 ಆಗುತ್ತೆ ಅಷ್ಟೇ. 4-7 ಹೋಲ್ಸ್ ಇದೆಯಲ್ಲ, 4 ಸತಿ ಕುಕ್ ಮಾಡಬೇಕಾಗತ್ತೆ ಅಷ್ಟೇ. ನೋಡಿ ಇವಾಗ ತೋರಿಸ್ತೀನಿ. ಇದು ಕ್ರಿಸ್ಪಿ ಫ್ರಮ್ ಔಟ್ಸೈಡ್ ಮತ್ತು ಸಾಫ್ಟ್ ಒಳಗಡೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನೋಡಿ, ಒಡೆದುಬಿಟ್ಟಿದೆ ನೋಡಿ ನಾನು, ಹಂಗೆ ಏನು ಮಾಡಬೇಕಾದ್ರೆ ನೋಡಿದ್ರಲ್ಲ ಇಷ್ಟು ಸಾಫ್ಟ್ ಆಗಿದೆ ಅಂತಂದ್ಬಿಟ್ಟು ಚೆನ್ನಾಗಿ ಉಬ್ಬಿದೆ, ರೆಡಿಯಾಗಿದೆ. ಇವಾಗ ನಿಮಗೆ ಜಾಕ್ಫ್ರೂಟ್ ಅಪ್ಪಮ್ ಸರ್ವ್ ಮಾಡೋಕ್ಕೆ ತುಂಬ ಸೀನೂ ಇರಲ್ಲ, ಹದವಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜಾಕ್ಫ್ರೂಟ್ ರೆಸಿಪಿದು ಎಲ್ಲ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಓಕೆ.